ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್. ಈ ಗುಲಾಬ್ ಜಾಮೂನ್ ನಾನಿಲ್ಲಿ ಗೋಧಿ ಹುಡಿ ಯೂಸ್ ಮಾಡಿ ಮಾಡ್ತಾ ಇರೋದು. ಮೈದಾ ಏನು ಯೂಸ್ ಮಾಡ್ತಾ ಇಲ್ಲ, ಅದೇ ಥರ ಕೋವಾ ಏನು ಯೂಸ್ ಮಾಡ್ತಾ ಇಲ್ಲ, ಬೇಕಿಂಗ್ ಪೌಡ್ರು ಯೂಸ್ ಮಾಡ್ತಾ ಇಲ್ಲ. ಆದರೂ ಎಷ್ಟೊಂದು ಸ್ಮೂತಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ, ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಮೊದಲು ನಾವು ಶುಗರ್ ಸಿರಪ್ ರೆಡಿ ಮಾಡಬೇಕು. ಸೊ ಅದಕ್ಕೆ ನಾನಿಲ್ಲಿ 1 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟ್ ಪಾಕ ಬರಬೇಕಿದು. ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಇದಿಷ್ಟು ಸಾಕು. ಚೆನ್ನಾಗಿ ಕುದ್ದಿದೆ, ಸ್ವಲ್ಪ ದಪ್ಪ ಬಂದಿದೆ. ಜಾಸ್ತಿ ದಪ್ಪ ಬೇಡ ಇದು. ನೋಡಿ, ಹೀಗೆ ಬಂದಿದೆ, ಸಾಕಿದು. ನಾನು ಇಲ್ಲಿ ಆಫ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನೊಂದು ಸೈಡಿಗೆ ಇಟ್ಬಿಡೋಣ. ಇದು ಫುಲ್ಲಾಗಿ ಆರಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಬೇಕು. ಇದಕ್ಕೆ 1 ಟೀಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ನಾವಿಲ್ಲಿ ಗೋಧಿ ಹುಡಿ ತಗೊಂಡಿದ್ದೀನಿ, 1/4 ಕಪ್ ಗೋಧಿ ಹುಡಿ ತಗೊಂಡಿದ್ದೀನಿ. ಇದನ್ನು ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಡ, ಜಸ್ಟ್ ಒಂದು ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು. ನೋಡಿ, ಇದಿಷ್ಟು ಸಾಕು. ಜಾಸ್ತಿ ಹೊತ್ತಿದ್ರೆ ಅದು ಬ್ರೌನ್ ಕಲರ್ ಬರುತ್ತೆ, ಅಷ್ಟು ಬೇಡ. ಜಸ್ಟ್ ಒಂದು ಬಿಸಿ ಆದರೆ ಸಾಕು, ಬಿಸಿಯಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆ, ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಇದನ್ನೊಂದು ಪ್ಲೇಟಿಗೆ, ನೋಡಿ ಇಷ್ಟು ಫ್ರೈ ಆಗಿದೆ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತೀನಿ. 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಮೊದಲು ಇದನ್ನು ಕೈಯಲ್ಲೇ ಇದೇ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು 1 ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಇಲ್ಲಿ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡೋದಲ್ಲ ಇದು, ಹಾಲು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಮೊದಲು ಸ್ವಲ್ಪ ಹಾಲು ಸೇರಿಸ್ತಾ ಇದನ್ನು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಹಾಕೋಬೇಡಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿದ್ರಾಯ್ತು. ಇವಾಗ ಸ್ವಲ್ಪ ಬಿಸಿ ಇದೆ ಇದು. ಓಕೆ, ಹಾಲು ಸಾಕು. ನೋಡಿ, ಇಲ್ಲಿ ಇಷ್ಟು ಬಾಕಿ ಆಗಿದೆ. 1 ಗ್ಲಾಸ್ ಹಾಲು ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. 1/2 ಅವರ್ ಆದರೂ ಇದು ಹಿಂಗೆ ಇಟ್ಬಿಡಿ, ರೆಸ್ಟ್ ಮಾಡೋಕ್ಕಿಡಿ. ಆಮೇಲೆ ನಾವಿಲ್ಲಿ ಗುಲಾಬ್ ಜಾಮೂನ್ ಮಾಡೋಣ. ಇಲ್ಲಿ ಇವಾಗ 1/2 ಅವರ್ ಆಗಿದೆ, ಸ್ಮೂತ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 1/2 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಹಿಟ್ಟು ರೆಡಿ ಆಗಿದೆ. ಇನ್ನು ಇದನ್ನು ಫ್ರೈ ಮಾಡ್ಕೋಬೇಕು. ಸಣ್ಣ ಸಣ್ಣ ಉಂಡೆ ಮಾಡಬೇಕು ಮೊದಲು. ಇಲ್ಲಿ ಉಂಡೆ ಮಾಡುವಾಗ ಸ್ವಲ್ಪ ಕೈಗೆ ತುಪ್ಪ ಈ ಥರ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು.
ನೋಡಿ, ಈ ಥರ ನೀಟಾಗಿ ಬರಬೇಕು, ಇದರಲ್ಲಿ ಯಾವುದೇ ಫೋಲ್ಡಿಂಗ್ ಬರಬಾರ್ದು, ಕರೆಕ್ಟಾಗಿರಬೇಕು ನೋಡಿ. ಯಾವುದೇ ಲೈನು ಆ ಥರ ಏನಾದರೂ ಫೋಲ್ಡಿಂಗ್ ಏನಾದರೂ ಇದ್ದರೆ ಅದು ಕ್ರ್ಯಾಕ್ ಆಗಿಬಿಡುತ್ತೆ ನಾವು ಫ್ರೈ ಮಾಡುವಾಗ. ನೋಡಿ ಈ ಥರ ಬರಬೇಕು, ನೋಡಿ ಈ ಥರ ಬಂದುಬಿಟ್ರೆ ಅದು ಕ್ರ್ಯಾಕ್ ಆಗಿಬಿಡುತ್ತೆ. ನೋಡಿ ಈ ಥರ ನೀಟಾಗಿ ಬರಬೇಕು. ಇದೇ ಥರ ಎಲ್ಲ ಉಂಡೆಯನ್ನು ಇಲ್ಲಿ ರೆಡಿ ಮಾಡಬೇಕು. ಮೊದಲು ಸ್ವಲ್ಪ ಪ್ರೆಷರ್ ಕೊಟ್ಟು ಉಂಡೆ ಮಾಡಬೇಕು, ಆಮೇಲೆ ಸ್ವಲ್ಪ ಪ್ರೆಷರ್ ಕಡಿಮೆ ಮಾಡಬೇಕು, ಸ್ಲೋ ಆಗಿ ಮಾಡಬೇಕು. ಆವಾಗ ನೋಡಿ ಇವಾಗ ಈ ಥರ ಲೈನ್ ಬರುತ್ತೆ, ಈ ಥರ ಬರಬಾರ್ದು. ಮೊದಲು ಅದಕ್ಕೆ ಕರೆಕ್ಟ್ ಪ್ರೆಷರ್ ಕೊಟ್ಟು ಉಂಡೆ ಮಾಡಿ ಆಮೇಲೆ ಸ್ಲೋ ಆಗಿ ರೌಂಡ್ ಮಾಡಬೇಕು. ನೋಡಿ ಇಷ್ಟೊಂದು ಕರೆಕ್ಟಾಗಿದೆ, ಈ ಥರ ಬರಬೇಕು. ನೋಡಿ ಇಲ್ಲಿ ಉಂಡೆ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಈ ಉಂಡೆಯನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡಬೇಕು. ಓಕೆ, ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ನೋಡಿ ಇದು ಇವಾಗ ರೆಡಿ ಆಗ್ತಾ ಬಂದಿದೆ. ಓಕೆ ನೋಡಿ, ಇದು ಸಾಕು, ನಾನು ಇವಾಗ ತೆಗಿತಾ ಇದ್ದೀನಿ. ಇದನ್ನು ನಾವು ಡೈರೆಕ್ಟಾಗಿ ಶುಗರ್ ಸಿರಪ್ಗೆ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಶುಗರ್ ಸಿರಪ್ ರೆಡಿ ಆಗಿದೆ, ಇದಕ್ಕೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಇಲ್ಲಿ ಉಳಿದ ಉಂಡೆನು ಫ್ರೈ ಮಾಡಬೇಕು. ಇವಾಗ ಇದು ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಶುಗರ್ ಸಿರಪ್ಗೆ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಗುಲಾಬ್ ಜಾಮೂನ್ ಇಲ್ಲಿ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡಬೇಕಿದ್ರೆ ಇಲ್ಲಿ 1 ಅವರ್ ಕಳಿಬೇಕು, ಯಾಕಂದರೆ ಇದು ಫುಲ್ ಆಗಿ ಶುಗರ್ ಸಿರಪ್ ಅಬ್ಸರ್ವ್ ಮಾಡಬೇಕು. ಆವಾಗಲೇ ಅದು ಬಾಲ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಸ್ಮೂತಾಗಿ ಸಿಗುತ್ತೆ. ಇವಾಗ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ, ಲಿಡ್ ಕ್ಲೋಸ್ ಮಾಡಿ 1 ಅವರ್ ಬಿಟ್ಟು ಸರ್ವ್ ಮಾಡೋಣ. ಗೋಧಿ ಹುಡಿಯಲ್ಲಿ ಮಾಡಿರುವ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.